ಏನೋ ಇಬ್ಬರು ನಮ್ಮ ಜೊತೆ ಮಾತಾಡ್ತಾರೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಿದ್ದಾರೆ. ಲೆಟ್ ಮೀ ವೆಲ್ಕಮ್ ದೆಮ್ ಅರ್ಲಿ ಇನ್ ದಿ ಮಾರ್ನಿಂಗ್, ಇವಾಗ 8 ಗಂಟೆಗೆ. ವಿನಯ್ ಕುಮಾರ್ ಚಿತ್ರದುರ್ಗ ಆ್ಯಂಡ್ ಅರುಣ ಫ್ರಮ್ ತುಮಕೂರು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಬೆಂಗಳೂರಿಗೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ ನನಗೆ, ಹ್ಯಾವ್ ನೋ ಐಡಿಯಾ. ಇಬ್ಬರು ಎಲ್ಲಿದ್ದೀರಿ ಅಂತ, ಇಬ್ಬರು ಎಲ್ಲಿದ್ದೀರಿ, ಬೆಂಗಳೂರಲ್ಲಿದ್ದೀರಾ, ನಿಮ್ಮ ನಿಮ್ಮ ಊರಲ್ಲಿದ್ದೀರಾ? ವಿನಯ್ ಕುಮಾರ್ ಸರ್, ಈಗ ನೀವೆಲ್ಲಿದ್ದೀರಿ ಮೇಡಮ್? ಸರ್ ನಾನೀಗ ಬೆಂಗಳೂರಿಗೆ ಬಂದಿದ್ದೀನಿ ಸರ್. ಬ್ಯೂಟಿಫುಲ್, ಬ್ರಿಲಿಯಂಟ್. ಫಸ್ಟು ಲೆಟ್ ಮೀ ಕಂಗ್ರ್ಯಾಚುಲೇಟ್ ಬೋತ್ ಆಫ್ ಯು, ಬಿಕಾಸ್ ಈ ಯು ಪಿ ಎಸ್ ಸಿ ಎಕ್ಸಾಮ್ಸು ಮತ್ತು ಅದರ ಕ್ಯಾಡರ್ ಮ್ಯಾನೇಜ್ಮೆಂಟು, ಕ್ಯಾಡರ್ ಅಲಾಟ್ಮೆಂಟ್ಸು, ಆಲ್ ಇಂಡಿಯಾ ಸರ್ವಿಸ್ ರೂಲ್ಸು, ಕ್ಯಾಡರ್ ಟ್ರಾನ್ಸ್ಫರ್ಸು, ಕ್ಯಾಡರ್ ಕಾಂಪ್ಲಿಕೇಶನ್ಸು, ಇದನ್ನೆಲ್ಲ ನಾನು ಭಾಳ ದೀರ್ಘಕಾಲದ ಹಿಂದೆ ಓದಿದ್ದವನು. ಹಾಗಾಗಿ ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಉತ್ಸಾಹ ಮತ್ತು ಆಸಕ್ತಿ ಯಾವಾಗಲೂ ಜಾಸ್ತಿ ರಿಸಲ್ಟ್ ಬಂದಾಗ ತಿಳ್ಕೊತಾ ಇರ್ತೀನಿ. ನಿಮ್ಮಿಬ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ನಿಮ್ಮಿಬ್ಬರಿಗೂ ಕರ್ನಾಟಕದಲ್ಲಿ ಜಾಗ ಇದ್ದರೆ ಏನಾಗುತ್ತೆ, ಇವ್ರುಗಳಿಗೆಲ್ಲ ಈ 350 ರ್ಯಾಂಕು 360 ಬಂದ್ರಿಂದ ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಅದರ ಲೆಕ್ಕಾಚಾರದ ಆಧಾರದಲ್ಲಿ ಇವರಿಗೆ ಕರ್ನಾಟಕ ಕ್ಯಾಟರ್ ಸಿಕ್ಕತ್ತೋ ಇಲ್ವೋ ಗೊತ್ತಾಗತ್ತೆ. ಇವ್ರ ಮೇಲಿರೋರ ಡಿಮಾಂಡ್ಗಳನ್ನು ಫಸ್ಟು ಪೂರೈಸ್ತಾರೆ, ಆಮೇಲೆ ಇವ್ರಿಗೆ ಕೊಡ್ತಾರೆ. ಸಿಕ್ಕಬೋದು, ಸಿಕ್ಕದೇ ಇರ್ಬೋದು. ಏನು ವಿನಯ್, ನಿಮ್ಗೇನಾದ್ರು ಸಿಗತ್ತಾ ಕರ್ನಾಟಕ ಕ್ಯಾಡರ್? ಅದನ್ನ ಕಂಪ್ಲೀಟ್ ಆಗಿ ಇವಾಗ ಹೇಳಕ್ ಆಗಲ್ಲ ಸರ್. ಬಟ್ ಅವ್ರ ಸರ್ವಿಸ್ ಅಲಾಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಮೇ ಬಿ ವೇಟ್ ಮಾಡ್ಬಿಟ್ಟು ನೋಡ್ಬೇಕಾಗುತ್ತೆ. ಸಿಕ್ಕರೆ ನನಗೆ ಬಹಳ ಖುಷಿ ಆಗುತ್ತೆ. ಓಕೆ, ಒಪ್ಕೋತೀನಿ. ಸಿಕ್ಕಿದ್ರೆ ಎಲ್ಲರಿಗೂ ಸಂತೋಷನೇ, ಯಾರಿಗಿಲ್ಲ ಅನ್ಸುತ್ತೆ? ಮನೆ ಬಾಗಿಲಲ್ಲಿ ಇದ್ರೆ ಬೇಡ ಅನ್ಸುತ್ತಾ? ಮೇಡಮ್, ನೀವು 308 ರ್ಯಾಂಕು, ಇವ್ರ ಸಾಹೇಬರು 352 ರ್ಯಾಂಕು. 8 ಅಟೆಂಪ್ಟ್ ಆಯ್ತಾ ನಿಮ್ದು? ಸಾರಿ, 6 ಅಟೆಂಪ್ಟ್ ಆಯ್ತಾ ವಿನಯ್? ಆದ್ರೂ ಕೈ ಬಿಡ್ಲಿಲ್ವಾ ನೀವು? ಹೌದು ಸರ್, ಅದು ಪ್ರತಿ ಫಿಲ್ಮ್ಸ್ ಕೂಡ ಕ್ಲಿಯರ್ ಆಗ್ತಾ ಇತ್ತು. ಸೊ ನಂದು 5 ವರ್ಷ ಏನ್ ಮುಂಚೆ ಬರ್ತಿದ್ದೆ, ಅದು 5 ವರ್ಷ ಕೂಡ ಫಿಲ್ಮ್ಸ್ ಕ್ಲಿಯರ್ ಆಗಿದೆ. ಮೇನ್ಸ್ ಬರಿತಾ ಇದ್ದೆ, ಮೇನ್ಸ್ ಇಂದ ನನಗೆ ಮುಂದೆ ಹೋಗಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಆದ್ರಿಂದ ನಂದೇನು ತಪ್ಪುಗಳೇನಿದೆ, ನನ್ನ ಮಿಸ್ಟೇಕ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳೋಣ, ಮಾಡ್ಕೊಂಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಇದ್ದೆ. ಮತ್ತೆ ನನ್ನ ಪೇರೆಂಟ್ಸ್ ಕೂಡ, ನನ್ನ ತಂದೆ ತಾಯಿ ಅವರು ಬಹಳ ಸಪೋರ್ಟ್ ಮಾಡಿದ್ರು, ಮೇ ಬಿ ಅವ್ರ ಸಪೋರ್ಟ್ ಇಂದನೇ ನನಗೆ ಈ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಇಬ್ರು ಏನ್ ಮಾಡ್ತಾರೆ? ನಮ್ಮಪ್ಪ ಅವರು ರಿಟೈರ್ಡ್ ಲೆಕ್ಚರರ್, ನಮ್ಮಅಮ್ಮ ಅವರು ಕೂಡ ರಿಟೈರ್ಡ್ ಟೀಚರ್ ಆಗಿದೆ. ಓ ಸರಿ ಬಿಡ್ರಿ, ಅಲ್ಲಿಗೆ ಓದೋದು ಅನ್ನೋದು ಒಳಗಡೆಯಿಂದಾನೆ ಬಂದಿದೆ. ಹಂಗಾರೆ ಈ ಪಿ ಎಸ್ ಐದಾಗಿ ನಿಮ್ಮ ಈ ನೆಗೆಟಿವ್ ಸ್ಪಿರಿಟೆಡ್ ಈ ಸೋಷಿಯಲ್ ಮೀಡಿಯಾನಲ್ಲಿ ಡಿಸ್ಪಿರಿಟ್ ಆಗ್ತಾ ಇದ್ದಾಗ ಏನೋ ಅನ್ನಿಸ್ಲಿಲ್ವಾ, ಬೇಜಾರಾಯ್ತಾ? ಹೌದು ಸರ್, ಯಾರದೇ ಹೆಸರಾಗ್ಲಿ ಸುಮ್ಮನೆ ನೆಗೆಟಿವ್ ಆಗಿ ಸರ್ಕ್ಯುಲೇಟ್ ಆದರೆ ಬೇಜಾರಾಗೇ ಆಗುತ್ತೆ. ಬಟ್ ನನಗೇನು, ನನಗೆ ಅದ್ರ ಬಗ್ಗೆ ಸೀಟ್ ಸಿಗ್ಲಿಲ್ಲ ಅಂತಲ್ಲ, ಅದರ ನೆಗೆಟಿವಿಟಿ ಇಂದನೇ ಸ್ವಲ್ಪ ನನಗೆ ಅಫೆಕ್ಟ್ ಆಯ್ತು ಅನ್ಸುತ್ತೆ. ಬಟ್ ನನಗೆ ಯು ಪಿ ಎಸ್ ಸಿ ಮೇಲೆ ನನಗೆ ಮುಂಚೆಯಿಂದ ನಾನು ಯು ಪಿ ಎಸ್ ಸಿನೇ ಪ್ರಿಪ್ರೇಷನ್ ಮಾಡಿರೋದು, ಇದನ್ನ ಫಸ್ಟ್ ಟೈಮ್ ನಾನು ಪಿ ಎಸ್ ಐ ಕೊಟ್ಟಿದ್ದು ಕೂಡ ಇದು ಫಸ್ಟ್ ಟೈಮ್ ಅಷ್ಟೇನೆ. ಬಟ್ ನನಗೆ ಯು ಪಿ ಎಸ್ ಸಿನೇ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಒಂದು ನಂಬಿಕೆ ಇತ್ತು. ನನಗೆ ಅಷ್ಟೇ ಹೋಗ್ಲಿ ಬಿಡ್ರಿ, ಲಾಸ್ಟ್ ಹೋಮ್ ಡಿಪಾರ್ಟ್ಮೆಂಟ್ ಈಸ್ ಎ ಗೈನ್ ಟು ರೆವಿನ್ಯೂ ಡಿ ಎಸ್ ಐ ಸೈಡ್ ಅಲ್ಲ ಐತಿ, ಅಡ್ಮಿನಿಸ್ಟ್ರೇಷನ್ ಸೈಡ್ ಅಲ್ಲಿ ಲಾಸ್ ಏನಾಯ್ತು ನಿಮಗೆ? ಸರ್ ಏನ್ ಹೇಳಿದ್ ಗೊತ್ತಾಗ್ಲಿಲ್ಲ ಸರ್. ಯು ಹ್ಯಾವ್ ಪ್ರೂವ್ಡ್ ಯುವರ್ ಸೆಲ್ಫ್, ದೇರ್ ಇಸ್ ನೋ ಲಾಸ್, ಯು ಹ್ಯಾವ್ ಪ್ರೂವ್ಡ್ ಯುವರ್ ಸೆಲ್ಫ್ ಅಲ್ವಾ? ಅದಕ್ಕೆ ಆ ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಹಾಕಿ ನನ್ನನ್ನು ತೆಗಳಿಕೆಯ ಮೂಲಕ ಕುಗ್ಗಿಸಲು ಪ್ರಯತ್ನಿಸಿದ ಎಲ್ಲರಿಗೂ ಒಂದು ಧನ್ಯವಾದ. ಆದರೆ ಇದು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆದರೆ ಏನನಿಸಬಹುದು ಅಂತಾರ, ಒಂದ್ಸರಿ ಯೋಚನೆ ಮಾಡ್ಕೊಳ್ಳಿ ಅಂತ ಒಂದು ಹಾಕಿ ಹೇಳ್ತೀನಿ, ಬಿಡಬೇಡಿ. ಪೋಸ್ಟ್ ಒನ್ ಕ್ರಿಪ್ಟಿಕ್ ರಿಮಾರ್ಕ್ ಹೇಳ್ತೀನಿ, ಬಿಡಬೇಡಿ. ಈ ಕಾಲೆಳಿಬೇಕು ನೀವು, ಯು ಆರ್ ಇನ್ ಎ ಪೊಸಿಷನ್ ಟು ಕಾಲೆಳಿಯಕ್ಕೆ ಅವ್ರಿಗೀಗ ಹೇಳೋದು ಮಜಾ ತಗೊಳ್ಳಿ ಹೇಳ್ತೀನಿ, ಬಿಡಬೇಡಿ. ಅವ್ರು ತಗೊಂಡಿಲ್ವಾ ಮಜಾನ? ಪುಕ್ಕಟೆ ಮಜಾ ತಗೊಂಡಿಲ್ವಾ ಅವರು? ಕೈಯಲ್ಲಿ ಮೊಬೈಲ್ ಇದೆ ಅಂತ ಚುಚ್ಚುತ್ತಿಲ್ವಾ ಯಾರ್ಯಾರ್ದು ಹೆಸರು ನಿಮ್ಮ ಹೆಸರನ್ನು ಸೇರಿಸ್ಕೊಂಡು ಅಯೋಗ್ಯರುಗಳು? ಎಸ್ ಹೇಳಿ ವಿನಯ್, ಏನೋ ಹೇಳ್ತಾ ಇದ್ರಿ. ಸೊ ಇನ್ಸ್ಟಿಟ್ಯೂಷನ್ಸ್ ಅಂತ ಇದೆ, ಪೊಲೀಸ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಆ ಇನ್ವೆಸ್ಟಿಗೇಷನ್ ಇಂದನೇ ಹೊರಗ್ ಬಂದಿರೋದು. ಸೊ ಒಳಗಡೆ ಕೂಡ ಒಳ್ಳೆ ಒಳ್ಳೆ ಆಫೀಸರ್ಸ್ ಕೂಡ ಇದಾರೆ. ಆಯ್ತು, ಅಂದ್ರೆ ಇನ್ವೆಸ್ಟಿಗೇಷನ್ ಏನಿದೆ ಆಗಿದ್ದಾಗೋಯ್ತು, ಬಿಟ್ಟಾಕ್ಬಿಡಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈಗ ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್,
ಇಂಟರ್ವ್ಯೂ ಇದು ಒಂದಾಗುತ್ತೆ, ಕ್ಯಾಡರ್ ಅಲಾಟ್ಮೆಂಟ್ ಆಗುತ್ತೆ, ಆಮೇಲೆ ಟ್ರೈನಿಂಗ್ ಇರುತ್ತೆ, ಪ್ರೊಬೇಷನರಿ ಇರುತ್ತೆ, ಸ್ಟೇಟ್ ಸಿಕ್ಕಿದ್ರೆ ಸಂತೋಷ, ಇಲ್ದಿದ್ರೆ ಸಿಕ್ಕಿದ ಸ್ಟೇಟಲ್ಲಿ ಮಾಡಿ, ಇನ್ನೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಬೇರೆ ದಾರಿ ಇಲ್ಲ. ಬಟ್ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್, ಇದೊಂದು ಪಾಠ ಉಳಿದವ್ರಿಗೆ. ನೀವು 1000 ಎಕ್ಸಾಮ್ ಬರೀರಿ, ಆದರೆ ಫೇಲ್ ಆದ್ರಿ ಅಂತ ಅದರಿಂದ ಹಿಂದಕ್ಕೆ ಹೋಗಬೇಡಿ. ಕೀಪ್ ಅಟೆಂಪ್ಟಿಂಗ್ ಇಟ್, ಎಲ್ಲಿವರೆಗೂ ಜಾಗ ಸಿಕ್ಕತ್ತೋ ಅಲ್ಲಿವರೆಗೆ. ನಂಬರ್ 2, ಈ ಥರದಂತಹ ಕ್ರಿಟಿಸಿಸಮ್ಸ್ ಬಂದಾಗ ಎದೆಗುಂದಬೇಡಿ, ಯಾಕಂದರೆ ಕ್ರಿಟಿಸೈಸ್ ಮಾಡೋರೇ ನಿಮ್ಮನ್ನು ಡಿಸ್ಪಿರಿಟ್ ಮಾಡೋಕ್ಕೆ ಕ್ರಿಟಿಸೈಸ್ ಮಾಡ್ತಿರ್ತಾರೆ. ನಾನು ಇದನ್ನು ತುಂಬ ಸರಿ ಹೇಳಿದ್ದೀನಿ, ಸೋಷಿಯಲ್ ಮೀಡಿಯಾನಲ್ಲಿ ಕಾಮೆಂಟ್ ಹಾಕೋ ಗಿರಾಕಿಗಳು ನಮ್ಮ ಲೈಫನ್ನು ಕಟ್ಕೊಡೋಕ್ಕೆ ಒಂದು ಕಾಲು ಸಾಸಿವೆ ಅಷ್ಟು ಸಹಾಯ ಮಾಡಿರಲ್ಲ. ಆದರೆ ಅವರ ಕಾಮೆಂಟನ್ನು ನಾವು ತಗೊಂಡು ನಮ್ಮ ಲೈಫ್ ಹಾಳು ಮಾಡ್ಕೋತೀವಿ, ವಾಟ್ ಫಾರ್? ಹಾಗಾಗಿ ಕೇಳಿಸ್ಕೋಬಿಡಿ. ಇಟ್ಸ್ ಎ ವಂಡರ್ಫುಲ್ ಎಕ್ಸಾಂಪಲ್. ಈಗ ವಿನಯ್ ಈಸ್ ಎ ಬ್ರಿಲಿಯಂಟ್ ಎಕ್ಸಾಂಪಲ್ ಟು ಕಮ್ ಔಟ್ ಆಫ್ ಸಚ್ ಥಿಂಗ್ಸ್. ನಾನ್ ಸೆನ್ಸ್ ಅದು. ಸ್ಟಿಲ್ ಮೇಡಮ್, ಶಿರಾ ತುಮಕೂರು, ವಿನಯ್ ನೀವು ಹೋಲ್ಡ್ ಮಾಡಿ ಒಂದು ನಿಮಿಷ, ಹಾಗೆ ಇರಿ. ಶಿರಾ ತುಮಕೂರು, ವಾಟ್ ಹ್ಯಾಪಂಡ್? 8 ವರ್ಷ ಕಷ್ಟಪಟ್ಟಿದ್ದೀರಿ, ಯಾಕೆ ಅಷ್ಟು ಟೈಮ್ ತಗೋತ್ ನಿಮಗೆ? ಸರ್, ನಾನು ನನ್ನ ಸಂಪೂರ್ಣ ಪ್ರಯತ್ನವನ್ನು ಕೊಡ್ತಾ ಇದ್ದೆ. ಪ್ರತಿ ಸಲ ಪ್ರಿಲಿಮ್ಸ್ ಪಾಸ್ ಆಗ್ತಾ ಇದ್ದೆ. 6 ಮೇನ್ಸ್ ಅನ್ನು ಕೊಟ್ಟೆ. ಮಧ್ಯದಲ್ಲಿ 3 ಮೇನ್ಸ್ ಸಮಯದಲ್ಲಿ ನನಗೆ ಆರೋಗ್ಯದ ಸಮಸ್ಯೆ ಆಯಿತು. 5 ಸಲ ಫೇಲ್ ಆಯಿತು. 6ನೇದು ಕೂಡ ಮೊನ್ನೆ ಕೋವಿಡ್ ಅಡ್ಮಿಟ್ ಆಗಿ ಹಾಸ್ಪಿಟಲಿಂದನೇ ಎಕ್ಸಾಮ್ ಹಾಲ್ಗೆ ಹೋಗಬೇಕಾಗಿ ಬಂದಿತ್ತು. ಆಗತ್ತೆ ಅನ್ನೋ ಹೋಪ್ ಇರಲಿಲ್ಲ ಸರ್. ಅದಕ್ಕೋಸ್ಕರ ನಾನು ನನ್ನದೇ ಆದಂಥ ಒಂದು ಅಕಾಡೆಮಿಯನ್ನು ಕೂಡ ಓಪನ್ ಮಾಡಿದೆ. ಅಟ್ ಲೀಸ್ಟ್ ಆ ಮೂಲಕನಾದರೂ ನಮ್ಮ ಕನ್ನಡದಿಂದ ಬರ್ತಾ ಇರುವಂಥ, ನಮ್ಮ ಕನ್ನಡದ ಮಾಧ್ಯಮದ ಮತ್ತು ಹಳ್ಳಿಯಿಂದ ಬರ್ತಾ ಇರುವಂಥ ಅವರನ್ನಾದರೂ ನಾನು IAS ಮಾಡಿ ನನ್ನ ಕನಸನ್ನು ಅವರ ಮುಖಾಂತರವಾಗಿ ಆದರೂ ನನಸು ಮಾಡ್ಕೊಳ್ಬೇಕು ಅಂತ. ಸೊ ಫೈನಲಿ 6ನೇ ಅಟೆಂಪ್ಟ್ ಅಲ್ಲಿ ಆಗಿದೆ ಸರ್. ಇವತ್ತು ಬಂದು ಫಲಿತಾಂಶ ಕೊಟ್ಟಿದೆ. ಕನ್ನಡದಲ್ಲಿ ಮೈನ್ಸ್ ಬರ್ದಿಲ್ಲ ಸರ್, ಕನ್ನಡದಲ್ಲಿ ಮೈನ್ಸ್ ಬರ್ದಿಲ್ಲ ಸರ್. ಬಟ್ ನಾನು ಕನ್ನಡದವರಿಗೆ ಸಂಪೂರ್ಣವಾಗಿ ಹೆಲ್ಪ್ ಕೊಡ್ತಿದ್ದೀನಿ, ಯಾಕೆ ಅಂದರೆ ನನಗೆ ಕಮಾಂಡ್ ಇದೆ ಸರ್ ಕನ್ನಡದಲ್ಲಿ. ಭಾಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ ನಿಮ್ಮಿಬ್ರಿಗೂ ಅರಿವಿರಲಿ, ಇದು ಮುಂದೆ ಆಫೀಸ್ ಇದಕ್ಕೆ ಹೋಗ್ತೀರಿ, ಸರ್ವಿಸ್ಗೆ ಹೋಗ್ತೀರಿ ಇಬ್ರುವೆ, MR ಕಾಂಬ್ಳೆ ಅಂತ ಒಬ್ರು IAS ಆಫೀಸರ್, ಈಗ ಈ ರಿಟೈರ್ಡ್, ಈಗೊಂದು 4 ವರ್ಷದ 3 ವರ್ಷದಿಂದೇನೋ ಈ ರಿಟೈರ್ಡ್ ಬಿಜಾಪುರದವರು, ಅವರು ಕನ್ನಡದಲ್ಲಿ ಎಕ್ಸಾಮನ್ನು ಬರೆದು ಪಾಸಾದರು ಫಸ್ಟ್ ಟೈಮ್. ಕಾಂಬ್ಳೆ, ಐ ಸ್ಟಿಲ್ ರಿಮೆಂಬರ್ ವಾಟ್ ಐ ಆಮ್ ಟಾಕಿಂಗ್ ಟು ಯು ಇಸ್ 33-34 ಇಯರ್ ಓಲ್ಡ್ ಸ್ಟೋರಿ. ನಾನವರು ಫಸ್ಟ್ ಪೋಸ್ಟಿಂಗ್ ಆದಾಗ DC ಆದಾಗ ಮೀಟ್ ಮಾಡ್ತಿರ್ತಿದ್ದೆ, ಹಾಗಾಗಿ ನನಗೆ ಆವಾಗಲೇ ಪರಿಚಯ ಅವರು, ಅದಕ್ಕೆ ಜ್ಞಾಪಕ ಬಂತು. ಸ್ಟಿಲ್ ಮನೇನಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ ಇದ್ರು, ಹೆಂಗ್ರಿ ಬರೆದ್ರಿ ನೀವು ಎಕ್ಸಾಮ್ನ? 2009 ಏನೋ ನಡೀಬಾರ್ದು ಒಂದು ನಡೀತು ಕುಟುಂಬದಲ್ಲಿ, ಅದೆಲ್ಲ ಹೆಂಗ್ ಪಾರಾಗ್ತೀರಿ ಅದರಿಂದ? ಎಲ್ಲ ಕುಗ್ಗೋಗ್ಬಿಡ್ತಾರಲ್ಲ ಈಗಿನ ಕಾಲದ ಮಕ್ಕಳುಗಳು. ಸರ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ತಂದೆಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಕೂಡ ತನ್ನೆಲ್ಲ ಹೆಣ್ಣು ಮಕ್ಕಳನ್ನು ಹೈಯರ್ ಎಜುಕೇಷನ್ಗೆ ಕಳಿಸ್ಬೇಕು ಅಂತ. ನಮ್ಮೆಲ್ಲರನ್ನ ಇಂಜಿನಿಯರ್ ಮಾಡಿದ್ರು, ಅಷ್ಟೊತ್ತಿಗೆ ಪೈಲಪ್ ಆದಂಥ ಸಾಲ ಅದು ಅವರನ್ನು ಬಿಡಲಿಲ್ಲ. ಕೊನೆ ಗಳಿಗೆಯಲ್ಲಿ ಅವರು ಮಾಡಿಕೊಂಡ್ರು, ಅಷ್ಟು ಬಿಟ್ಟರೆ ಅವ್ರು ನಮ್ಮನ್ನ ಇಂಜಿನಿಯರ್ಸ್ ಮಾಡಿ ಬಿಟ್ಟು ಹೋಗಿದ್ರು. ಹಾಗಾಗಿ ನಮಗೆ ಕಷ್ಟ ಆಗುತ್ತೆ. ಐ'ಮ್ ಸಾರಿ ಟು ಇಂಟರಪ್ಟ್ ಯು, ನೀವು ಹೇಳ್ತಾ ನಿಮ್ಮ ಶಿಕ್ಷಣಕ್ಕೋಸ್ಕರ ಈ ಸ್ಟಾರ್ಟೆಡ್ ಮೇಕಿಂಗ್ ಲೋನ್ ಅಂತಾನಾ ನೀವು ಹೇಳ್ತಿರೋದು? ಹೌದು ಸರ್. ಗುಡ್ನೆಸ್, ಹೌದು ಸರ್. ಅದರಲ್ಲೂ ನಾವು 5 ಜನ ಮಕ್ಕಳು, ಎಲ್ಲರನ್ನು, ನಾನು ಇಂಜಿನಿಯರ್, ನನ್ನ ತಮ್ಮ ಇಂಜಿನಿಯರ್, ನಮ್ಮ 2ನೇ ಅಕ್ಕ ಇಂಜಿನಿಯರ್, ನನ್ನ ತಂಗಿ MBBS ಓದ್ತಾ ಇದ್ರು, ಎಲ್ಲರಿಗೂ ಫೀಸ್ ಕಟ್ಟಲಿಕ್ಕೆ ಅಂತ ಅವರು ಸಾಲ ಮಾಡಲೇಬೇಕಾಯ್ತು ಸರ್. ನಾವು ಒಂದು ಹಂತಕ್ಕೆ ಆಲ್ರೆಡಿ ತಲುಪಿದ್ವಿ, ನಾವು ಇನ್ನೇನು ಸಂತೋಷದ ಹಾದಿಗೆ ಹೋಗಬೇಕು, ಅಷ್ಟೊತ್ತಿಗೆ ಅವ್ರಿಗೆ ತಡ್ಕೊಳ್ಳಿಕ್ಕಾಗಿಲ್ಲ ಸರ್. ಏನೋ ವೇರ್ ಎವರ್ ಹೀ ಈಸ್, ಆಬ್ವಿಯಸ್ಲಿ ಹಿ ವಿಲ್ ಬಿ ಇನ್ ಎ ಗುಡ್ ಪ್ಲೇಸ್ ಇನ್ ದ ಹೆವನ್ ಅಲ್ಲಿ. ಹಿ ವಿಲ್ ಬಿ ಪ್ರೌಡ್ ಆಫ್ ಯು ಟುಡೇ, ಡೋಂಟ್ ವರಿ. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಅನುಮಾನನೇ ಇಟ್ಕೊಬಿಡಿ ಅದರಲ್ಲಿ. ಏನೋ ಅಮ್ಮ ಏನಂತಾರೆ ಈಗ ಸೀಟ್ ಸಿಕ್ಕಿದ್ಮೇಲೆ? ತುಂಬ ಖುಷಿ ಸರ್, ಕಣ್ಣೀರು ಹಾಕ್ಬಿಟ್ರು ಸರ್ ನಮ್ಮ ತಂದೆಯವ್ರನ್ನ ನೆನೆಸ್ಕೊಂಡು. ಮತ್ತೆ ಫೈನಲಿ ಒಂದು ಆ ತ್ಯಾಗಕ್ಕೆ ಕ್ಲಾಸ್ ಅಲ್ಲಿ ತುಂಬಾ ಖುಷಿ ಪಟ್ರು. ಈ ಮಿಡ್ಲ್ ಕ್ಲಾಸ್ ಅಲ್ಲಿ ಇದು ಪ್ರಾಬ್ಲಮ್, ದಿಸ್ ಇಸ್ ಎ ಪ್ರಾಬ್ಲಮ್ ಆಫ್ ಆಲ್ ಇಂಡಿಯನ್ ಮಿಡ್ಲ್ ಕ್ಲಾಸ್. ಇದು ತಂದೆ ಮಕ್ಕಳುಗಳನ್ನು ಓದಿಸ್ಬೇಕು ಅಂತ ಟ್ರೈ ಮಾಡ್ತಾರೆ, ಓದ್ಸಕ್ಕೆ ಏನೇನು ತ್ಯಾಗ ಮಾಡ್ಬೋದೋ ಎಲ್ಲ ತ್ಯಾಗನೂ ಮಾಡಿಬಿಡ್ತಾರೆ ಪಾಪ, ಅಲ್ಟಿಮೇಟ್ಲಿ ತಾವು ಸಿಗಾಕೊಂಡ್ಬಿಡ್ತಾರೆ. ಮಾಡಿದ್ದ ತ್ಯಾಗ ಮತ್ತು ಸಾಧನೆಯನ್ನು ನೋಡಲಿಕ್ಕೆ ಇರೋದೇ ಇಲ್ಲ ಎಷ್ಟೋ ಸರಿ. ದಿಸ್ ಇಸ್ ಟ್ರೂ ವಿತ್ ಲೆಟ್ ಎ ಲಾಟ್ ಆಫ್ ಪೀಪಲ್, ನೀವು ಒಬ್ಬರೇ ಅಲ್ಲ. ಸೊ ದಿ ಲೆಸನ್ ಈಸ್ ಸಿಂಪಲ್,
ನೀವು ಪಾಠ ಹೇಳ್ಕೊಡ್ತಿದ್ವಿ ಅಕಾಡೆಮಿ ಮಾಡಿಕೊಂಡು ಮಕ್ಕಳಿಗೆ ಅಂತ ಇದ್ರಿ, ಮುಂದೇನು ಕಂಟಿನ್ಯೂ ಮಾಡಿ. ಇವಾಗೆಲ್ಲ ಆನ್ಲೈನಲ್ಲಿ ಇದೆ, ಮಕ್ಕಳುಗಳಿಗೆ ಗೈಡ್ ಮಾಡಿ. ಡು ನಾಟ್ ಫರ್ಗೆಟ್ ದಟ್ ರೆಸ್ಪಾನ್ಸಿಬಿಲಿಟಿ. ಐ ಥಿಂಕ್ ದಟ್ ಇಸ್ ವಾಟ್ ಯುವರ್ ಡ್ಯಾಡ್ ವಾಂಟ್ಸ್. ನಿಮ್ಮ ತಂದೆಗೆ ಅದೇ ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಡೋಂಟ್ ಗಿವ್ ಇಟ್ ಅಪ್. ಹೌದು ಸರ್, ಡೋಂಟ್ ಗಿವ್ ಇಟ್ ಅಪ್ ಅದನ್ನು. ಅದಕ್ಕೆ ಯಾಕಂದರೆ ನಿಮ್ಮ ಸರ್ವಿಸ್ ರೂಲ್ಸು ಇಟ್ ವಿಲ್ ನಾಟ್ ಕಮ್ ಇನ್ ಯುವರ್ ವೇ, ಡೋಂಟ್ ವರಿ ಅಬೌಟ್ ಇಟ್. ಆ್ಯಸ್ ಐ ನೋ ದಿ ಆಲ್ ಇಂಡಿಯಾ ಸರ್ವಿಸ್, ಸರ್ವಿಸ್ ರೂಲ್ಸಲ್ಲಿ ನಿಮ್ಗೆ ಅದು ಅಟ ಬರಲ್ಲ ಆ ಗೈಡೆನ್ಸ್ಗೆ. ನೀವು ಟೀಚ್ ಮಾಡಿದ್ರೆ ಮಕ್ಕಳಿಗೆ ವಿತೌಟ್ ಎನಿ ದುಡ್ಡು ಗಿಡ್ಡು ತೊಗೊಳ್ಳೋದೇ ಮಾಡಿದ್ರೆ ನಿಮ್ಗೆ ಅಟ ಬರಲ್ಲ ಅದು. ಹಾಗಾಗಿ ನೀವು ಕಂಟಿನ್ಯೂ ಮಾಡಿ, ಮಕ್ಕಳನ್ನ ಗೈಡ್ ಮಾಡಿ. ಇನ್ನೂ 10 ಮಕ್ಕಳಿಗಾಗಲಿ, ಯಾರದ್ದೋ ಫ್ಯಾಮಿಲಿನಲ್ಲಿ ತಂದೆ ತನ್ನ ಮಕ್ಕಳನ್ನು ಓದ್ಸೋಕ್ಕೆ ಹೆಣಗಾಡಿ ಈ ಥರ ಆಗದೆ ಇರೋದನ್ನು ನೋಡ್ಕೊಳ್ಳಿ. ಒಂದು ಫ್ಯಾಮಿಲಿ ಮಾಡಿದ್ರು ಸಾಕು ನೀವು. ಇಟ್ಸ್ ಬೀನ್ ಎ ವಂಡರ್ಫುಲ್ ಜರ್ನಿ ಆಫ್ ಯು. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇದೆ ಮತ್ತು ಐ ಆಮ್ ಸ್ಟನ್ಡ್ ಬೈ ಯುವರ್ ದ ವೇ ಯು ಹ್ಯಾವ್ ಬಿನ್ ಏಬಲ್ ಟು ಅಚೀವ್ ಇಟ್. ವಿನಯ್, ನಿಮ್ಮದು ಅಷ್ಟೇ, ನಿಮ್ಮದೊಂಥರ ಇವ್ರದ್ದೊಂಥರ. ನಿಮ್ಮದನ್ನು ನೀವೇ ಅನುಭವಿಸಿದ್ದೀರಿ, ಅವ್ರದ್ದನ್ನು ಅವ್ರ ಅಪ್ಪ ಅನುಭವಿಸಿ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಷ್ಟೇ ವ್ಯತ್ಯಾಸ. ನಿಮ್ಮಿಬ್ಬರದ್ದು ಅಷ್ಟೇ ವ್ಯತ್ಯಾಸ. ದಟ್ಸ್ ವೈ ಐ ಆಮ್ ಸೋ ಹ್ಯಾಪಿ ಟುಡೇ ಬೆಳಬೆಳಗ್ಗೆ ನಿಮ್ಮಿಬ್ಬರ ಜೊತೆ ಮಾತಾಡ್ತಾ ಇರೋದು. ನೀವಿಬ್ಬರು ಯಾವ್ದಾರು ಅಕಾಡೆಮಿಗೆ ಹೋಗಿದ್ರಾ? ನೇಮ್ ಹೇಳಬೇಡಿ, ಹೋಗಿದ್ವಿ ಇಲ್ವಾ ಹೇಳಿ ಸಾಕು. ಸರ್, ನಾನು ಅಕಾಡೆಮಿಯಲ್ಲೇ ಇದ್ದೀನಿ. ನಾನು ಅಕಾಡೆಮಿಯಲ್ಲೇ ಇದ್ದೀನಿ ಸರ್. ಓಕೆ, ನೀವು? ಸೊ ನಾನು ಕೂಡ ಕೆಲವೊಂದು ಟೆಸ್ಟ್ ಸೀರೀಸ್ಗಳನ್ನ ಬರೀತಾ ಇದ್ದೆ. ನೀವು ನಮ್ಮ ಇಂಡಿಯಾ ಫಾರ್ ಐಎಎಸ್ ಅದರಲ್ಲಿದ್ದರಾ? ಇಲ್ಲ ಸರ್, ನಾನು ಇರಲಿಲ್ಲ. ಇರಲಿಲ್ಲ, ಓಕೆ. ನಾನು ಮೋಸ್ಟ್ಲಿ ಸೆಲ್ಫ್ ಸ್ಟಡಿಯನ್ನ ಮಾಡ್ಕೊಂಡಿದ್ದೆ ಸರ್. ಆಪ್ಷನಲ್ಗೆ ಮಾತ್ರನೇ ನಾನು ಗೈಡೆನ್ಸ್ ಅನ್ನ ತಕೊಂಡಿದ್ದೆ. ಆಕ್ಚುಲಿ ಬೇಕಾ ಅಂದರೆ ಸೆಲ್ಫ್ ಸ್ಟಡಿ ಆಗತ್ತಾ? ಆಗಲ್ಲ ಅಂತಾರೆ. ಡೆಲ್ಲಿಗೆ ಓಡೋಗ್ಬಿಟ್ಟು 6-6 ತಿಂಗಳು 8-8 ತಿಂಗಳು ಮುಕ್ಕರ್ಕೊಂಡು ಒದ್ದಾಡ್ಕೊಂಡು ಕಷ ಪಟ್ಕೊಂಡು ಒದ್ದಾಡ್ತಾರೆ, ಅದಾಗಬೇಕಾ? ವಾಟ್ ಯು ಪೀಪಲ್ ಥಿಂಕ್ ಆಗಬೇಕಾ ಅದು? ವಿನಯ್ ಸರ್, ಸರ್ ಆಕ್ಚುಲಿ ಯುಪಿಎಸ್ಸಿ ಲೆಟ್ ಮೀ ಸ್ಪೀಕ್ ಮೇಡಮ್ ಹೋಲ್ಡ್ ಸರ್. ವಿನಯ್ ಸರ್, ನಾನು ಕೂಡ ಇನಿಷಿಯಲಿ ನಾನು ಡೆಲ್ಲಿಗೇನು ಹೋಗಿಲ್ಲ. ನಾನು ನನ್ನ ಕಂಪ್ಲೀಟ್ ಪ್ರಿಪರೇಷನ್ ಬೆಂಗಳೂರಲ್ಲೇ ಆಗಿರೋದು. ಬಟ್ ಇನ್ ಬಿಟ್ವೀನ್ ಒಂದ 2-3 ಮಂತ್ಸ್ ನಾನು ಡೆಲ್ಲಿಗೆ ಹೋಗಿ ಬಂದಿದ್ದೆ ಆಪ್ಷನಲ್ಗೋಸ್ಕರ ಅಂತ. ಸೊ ಕೆಲವೊಬ್ರು ನಮ್ಮ ಸಬ್ಜೆಕ್ಟ್ ಇಲ್ಲೇ ಇರೋ, ಫಾರ್ ಎಕ್ಸಾಂಪಲ್ ನನ್ನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡು, ಆದ್ರೆ ನನ್ನ ಆಪ್ಷನಲ್ ಜಿಯೋಗ್ರಫಿ ಇದೆ. ಸೊ ಈ ತರ ಬೇರೆ ಸಬ್ಜೆಕ್ಟ್ ನಾವು ಆಪ್ಷನಲ್ ಆಗಿ ತಗೊಂಡೋದಾಗ ಪ್ರಾಪರ್ ಗೈಡೆನ್ಸ್ ಬೇಕಾಗಿರುತ್ತೆ. ಅದರಿಂದ ಮುಂಚೆ ಎಲ್ಲ ಡೆಲ್ಲಿಗೆ ಹೋಗಿ ಬರ್ತಾ ಇದ್ರು. ಬಟ್ ಇವಾಗ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಕೂಡ ಎಲ್ಲ ಬಹಳ ಫೇಮಸ್ ಆಗ್ತಿದೆ. ಸೊ ನಿಮಗೆ ಯಾವ ತರ ಕ್ಲಾಸಸ್ ಬೇಕು ಎಲ್ಲದೂ ನಿಮ್ ಮೊಬೈಲ್ ಫೋನ್ ಅಲ್ಲೇ ಸಿಕ್ಬಿಡುತ್ತೆ. ಸೊ ಅದರಿಂದ ಇವನ್ ನಿಮಗೆ ಇವಾಗ ಡೆಲ್ಲಿಗೆ ಹೋಗಿ ಬರಬೇಕು ಅನ್ನೋ ಅವಶ್ಯಕತೆ ಈ ವರ್ಷದಲ್ಲಂತೂ ಇಲ್ಲ ಅಂತ ಅನಿಸುತ್ತೆ. ವಂಡರ್ಫುಲ್ ಮೇಡಮ್, ನೀವು ಅಕಾಡೆಮಿ ಹೆಲ್ಪ್ ಮಾಡ್ತಾ? ಸರ್, ಯು ಪಿ ಎಸ್ ಸಿ ಕ್ಲಿಯರ್ ಆಗಿ ಸಿಲೆಬಸ್ ಕೊಟ್ಟಿದೆ ಸರ್. ಆ ಸಿಲೆಬಸ್ ಅಲ್ಲಿ ಯಾರಿಗೆ ಯಾವ ಸಬ್ಜೆಕ್ಟ್ ಟಫ್ ಅನ್ಸುತ್ತೆ, ಅರ್ಥ ಆಗ್ತಿಲ್ಲ ಅನ್ಸುತ್ತೆ, ಕೆಲವೊಬ್ಬರಿಗೆ ಎಕನಾಮಿ ಅರ್ಥ ಆಗಲ್ಲ ಸರ್, ಯಾರಿಗೆ ಯಾವ್ದು ಅರ್ಥ ಆಗಲ್ಲ ಆ ವಿಷಯದಲ್ಲಿ ಮಾತ್ರ. ಟೈಮ್ ಮುಗಿದೋಗ್ತಾ ಇದೆ. ವಿನಯ್, ಒನ್ ವರ್ಡ್ ಯು ವಾಂಟ್ ಟು ಟೆಲ್ ಯಾರ್ಯಾರು ಎಕ್ಸಾಮ್ ತಗೋತಾರೆ ಮಕ್ಕಳುಗಳು? ಯಾಕಂದ್ರೆ ಭಾಳ ಮಕ್ಕಳು ನಾನು ಕೇಳಿಸ್ಕೊತೀನಿ, ಏನು ಮಾಡ್ತಿದ್ದೀಯಪ್ಪ ಅಂತ ಕೇಳ್ತೀನಿ. ಸರ್, ನಾನು ಐ ಎ ಎಸ್ ರೆಡಿ ಆಗ್ತಾ ಇದ್ದೀನಿ ಸರ್ ಅಂತಾರೆ. ಅವ್ರ ತಂದೆ ತಾಯಿಗಳು ಅಷ್ಟೇ ಪ್ರೌಡ್ಲಿ ಆ ಮಗು ಎಕ್ಸಾಮ್ಗೆ ಹೋಗ್ತಿದೆ, ಕ್ಲಾಸ್ಗೆ ಹೋಗ್ತಿದೆ ಅಂದರೆ ಐ ಎ ಎಸ್ ಆಗೋದಂಗೆ ಪಾಪ ಯೋಚನೆ ಮಾಡ್ತಿರ್ತಾರೆ. ನಾನು ಭಾಳ ಕಡೆ ಇದನ್ನು ನೋಡಿದ್ದೀನಿ ಇದನ್ನು. ಬಟ್ ಇಟ್ಸ್ ನಾಟ್ ಸೋ ಈಸಿ ಅನ್ನೋದು ಪೇರೆಂಟ್ಸ್ಗೆ ಅರ್ಥನೇ ಆಗಲ್ಲ. ಭಾಳ ಸರಿ ಅರ್ಥ ಆಗಲ್ಲ ಪೇರೆಂಟ್ಸ್ಗೆ ಅದು. ಹಾಗಾಗಿ ಯು ವಾಂಟ್ ಟು ಸೇ ಸಮಥಿಂಗ್ ಎಲ್ಲ ಆಸ್ಪೈರಿಂಗ್ ಮಕ್ಕಳುಗಳಿಗೆ ವಿನಯ್? ಸರ್, ಹಾರ್ಡ್ ವರ್ಕ್ ಮತ್ತು ಪೇಷನ್ಸ್ ಇವೆರಡೇನಿದೆ, ದೀಸ್ ಟೂ ಶುಡ್ ಬಿ ಯುವರ್ ಫ್ರೆಂಡ್ಸ್. ಸೊ ಇವೆರಡನ್ನ ನೀವು ಸಿಟ್ಟಾಗಿ ಫಾಲೋ ಮಾಡಿ ಅನ್ಕಾಂಪ್ರಮೈಸಿಂಗ್ ಡೆಡಿಕೇಶನ್ ಇದೆ ಅಂದರೆ ಡೆಫಿನೆಟ್ಲಿ ನಿಮ್ಮದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋದಕ್ಕೆ ಆಗತ್ತೆ ಅಂತ. ಆಮೇಲೆ ಒಂದು ಪದ ಇನ್ನೊಂದು ಸೇರಿಸ್ರಿ, ಅಕ್ಕಪಕ್ಕದವ್ರು ಏನು ಹೇಳಿದ್ರು ಕೇಳಿಸ್ಕೋಬೇಡಿ ಅಂತ ಹೇಳ್ರಿ ಅದನ್ನೂ. ಮೇಡಮ್, ಯುವರ್ ಚಾನ್ಸ್. ಎಸ್ ಸರ್, ನಾನು ಹೇಳೋದು ಅಂತಂದ್ರೆ ದೊಡ್ಡ ಕನಸನ್ನ ಕಾಣಿ, ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಐ ಎ ಎಸ್ ಮಾಡಬೇಕು ಅಂತ ನಿಂತ್ಕೊಳ್ಬೇಡಿ. ದೊಡ್ಡದಾಗಿ ಏನಾದರೂ ದೇಶಕ್ಕೋಸ್ಕರ ಸೇವೆ ಮಾಡ್ತೀನಿ ಅಂತ ಬನ್ನಿ, ಆಗ ನಿಮ್ಗೆ ಎಷ್ಟೇ ಫೇಲ್ಯೂರ್ ಆದರೂ ಅದು ನಿಮ್ಮನ್ನು ಬಿಡೋದಿಲ್ಲ, ಮತ್ತೆ ಪ್ರಯತ್ನ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಆಲ್ ರೈಟ್, ಇಬ್ಬರಿಗೂ ಒಳ್ಳೆಯದಾಗಲಿ. ಇಬ್ಬರಿಗೂ ಒಂದು ವರ್ಡ್ ಆಫ್ ಕಾಷನ್ ಅಡ್ವೈಸ್ ಅಂತ ನಾನು ಕರೆಯಲ್ಲ, ನಾನು ಭಾಳ ಸಣ್ಣವನು, ನಿಮ್ಮಷ್ಟೆಲ್ಲ ಓದಿಲ್ಲ ನಾನು, ನಾನು ತುಂಬ ಕಡಿಮೆ ಓದಿರೋದು. ಹಾಗಾಗಿ ನಿಮ್ಮಿಬ್ಬರಿಗೂ ಒಂದು ವರ್ಡ್ ಆಫ್ ಕಾಷನ್, ಐ ಎ ಎಸ್ ಪಾಸ್ ಆದಮೇಲೆ ಅದರಲ್ಲಿರೋ ಚಾಲೆಂಜಸ್ಸು ಬೇರೆ. ದ ವೇ ಅವರ್ ಸಿಸ್ಟಮ್ ವರ್ಕ್ಸ್ ಸಮಟೈಮ್ಸ್ ನಿಮ್ಮನ್ನು ಡಿಸಪಾಯಿಂಟ್ ಮಾಡುತ್ತೆ, ಸಮಟೈಮ್ಸ್ ನಿಮ್ಮನ್ನು ಡಿಜೆಕ್ಟ್ ಮಾಡುತ್ತೆ, ಸಮಟೈಮ್ಸ್ ನಿಮ್ಮನ್ನು ಅಸಹಾಯಕರನ್ನಾಗಿ ಮಾಡಿಬಿಡತ್ತೆ, ಸಮಟೈಮ್ಸು ಸಾಕಿದು
ಕಿತ್ತು ಬಿಸಾಕ್ಬಿಟ್ಟು ಎದ್ದೊಟ್ಟೋಗ್ಬಿಡೋಣ ಅಂತ ಅನ್ನಿಸಿಸ್ಬಿಡತ್ತೆ. ಈ ಥರದ್ದೆಲ್ಲ ಇದೆ, ವಿಚ್ ಹಂಟ್ಗಳಿರುತ್ತವೆ, ಪೊಲಿಟಿಕಲಿ ಅಟ್ಯಾಕ್ ಆಗ್ಬೋದು, ತರಾವರಿ ಇರುತ್ತೆ. ಯಾವುದಕ್ಕೂ ಬಗ್ಗಬೇಡಿ, ಜಸ್ಟ್ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಹೆಂಗೆ ಕಾನ್ಸಂಟ್ರೇಟ್ ಮಾಡಿದ್ರೋ ಹಾಗೆ ನಮ್ಮ ಕೆಲಸ ಮಾಡೋಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಅಂತ ಮಾಡಿ ಅಷ್ಟೆ, ವೇರ್ ಎವರ್ ಯು ಆರ್, ಯಾವುದೇ ರಾಜ್ಯಕ್ಕೆ ಹೋದರೂ ಅಷ್ಟೆ. ಇಬ್ಬರಿಗೂ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಬೋತ್ ಆಫ್ ಯು. ಥ್ಯಾಂಕ್ ಯು. ನೀವಿಬ್ರು ಇವತ್ತು ನನ್ನ ಮಾರ್ನಿಂಗ್ನ ಯು ಹ್ಯಾವ್ ಬ್ರೈಟನ್ಡ್ ಇಟ್ ಅಪ್. ಐ ಆಮ್ ಸೋ ಹ್ಯಾಪಿ.